ಕುಶಾಲನಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಆಶ್ರಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಆಚರಣೆ ನಡೆಯಿತು. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಮಿತಿ ಅಧ್ಯಕ್ಷರೂ ಆದ ತಹಶೀಲ್ದಾರ್ ಕಿರಣ್ ಗೌರಯ್ಯ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದವರು, ಏಕೀಕರಣದ ಬಳಿಕ ಕರ್ನಾಟಕ ರಾಜ್ಯ ಹಲವು ಕ್ಷೇತ್ರಗಳಲ್ಲಿ ತನ್ನದೇ ಆದ ವಿಶೇಷ ಛಾಪು ಮೂಡಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಆದರೆ ಇತ್ತೀಚೆಗೆ ಕನ್ನಡ ಭಾಷೆ ಬಳಕೆ ಕ್ಷೀಣಿಸ್ತಾ ಇರುವುದು ಆತಂಕದ ವಿಚಾರ. ಕನ್ನಡ ಭಾಷೆ ನಮ್ಮ ಉಸಿರಾಗಬೇಕು. ಪ್ರತಿನಿತ್ಯ ಕನ್ನಡ ಬಳಕೆ ಮೂಲಕ ಕನ್ನಡ ಉಳಿಸಿ ಬೆಳೆಸಲು ಕನ್ನಡಿಗರು ಸದಾ ಬದ್ಧರಾಗಬೇಕಿದೆ ಎಂದರು. ಶಿಕ್ಷಕ ಕೆಪಿ ಜಯಕುಮಾರ್, ತಾಯ್ನಾಡಿನ ಬಗ್ಗೆ ಹೆಮ್ಮೆ ಗೌರವ ಪಡುವಂತೆ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವುದೇ ನಿಜವಾದ ಶಿಕ್ಷಣ. ಚಿನ್ನದ ನಾಡು, ಗಂಧದ ಬೀಡು ಎಂದು ಕರ್ನಾಟಕ ದೇಶದಲ್ಲೇ ಹೆಚ್ಚಿನ ಖ್ಯಾತಿಯನ್ನು ಪಡ್ಕೊಂಡಿದೆ ಎಂದರು. ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ, ಪುರಸಭೆ ಉಪಾಧ್ಯಕ್ಷೆ ಪುಟ್ಟಲಕ್ಷ್ಮಮ್ಮ, ಯೋಜನಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸ್ವಾತಿ, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಘಟಕದ ಅಧ್ಯಕ್ಷ ಕೆಎಸ್ ನಾಗೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು, ಈ ಒಂದು ತಂಡದ ನಾಯಕ ಶಶಿಧರ್ ವೇದಿಕೆ ಬಳಿ ಆಗಮಿಸುತ್ತಿರುವಂತಹ ತಂಡ, ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ ಈ ಒಂದು ತಂಡದ ನಾಯಕ ಮೋಹಿತ್ ಇವನ ಒಂದು ಮುಂದಾಳತ್ವದಲ್ಲಿ ಆಗಮಿಸ್ತಾ ಇರುವಂತಹ ತಂಡ, ಕನ್ನಡ ಭಾರತಿ ಪದವಿ ಪೂರ್ವ ಕಾಲೇಜು ಈ ಒಂದು ತಂಡದ ನಾಯಕತ್ವವನ್ನು ನಡೆಸಿಕೊಂಡು ಮುಂದೆ ಸಾಗ್ತಾ ಇದೆ. ಇದೀಗ ವೇದಿಕೆಯ ಬಳಿ ಬಂದಂತಹ ತಂಡ ಫಾತಿಮಾ ಕಾನ್ವೆಂಟ್ ತಂಡ, ಜೈಸನ್. ರಾಜ್ಯದ ಜನತೆ ಪ್ರತಿ ವರ್ಷವೂ ಸಹ ನವೆಂಬರ್ 1ರಂದು ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯನ್ನು ಆಚರಿಸುತ್ತೇವೆ. ನಮ್ಮ ಕನ್ನಡ ನಾಡನ್ನು ಶ್ರೀಗಂಧ ನಾಡು, ಕರುಣ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ. ಅಚ್ಚ ಹಸುರಿನ ಸುಂದರ ಬೆಟ್ಟ ಗುಡ್ಡಗಳನ್ನು ಹೊಂದಿರುವ, ಪವಿತ್ರ ನದಿಗಳು ಹರಿಯುವ, ಕವಿಗಳಿಂದ ಕಂಗೊಳಿಸುತ್ತಿರುವ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ನಾಡು ನಮ್ಮ ಕನ್ನಡ ನಾಡು ಎಂಬ ಹೆಮ್ಮೆ ನಮ್ಮದು. ಅಂತ ಒಂದು ಬಾಹ್ಯಾಕಾಶ ನಿಯಂತ್ರಣ ಕೇಂದ್ರವನ್ನು ಆಸಂದ ತಂದೆ ಹಾಕಿದ್ರು. ಎಚ್ಎಎಲ್ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ವಿಮಾನವನ್ನು ತಯಾರು ಮಾಡತಕ್ಕಂತ ಸಂಸ್ಥೆ ಮಿಷನ್ ಟೂಲ್ ನಮ್ಮ ಕರ್ನಾಟಕವನ್ನ ಸಿಲಿಕಾನ್ ಸಿಟಿ ಅಂತ ಹೇಳಿ ಕರಿತೇವೆ. ಕಾರಣ ಪ್ರಪಂಚದ ಎಲ್ಲಾ ಆಫೀಸ್ಗಳಲ್ಲೂ ಕೂಡ ನಮ್ಮ ಇನ್ಫೋಸಿಸ್ ನಲ್ಲಿ ತಯಾರಾದಂತಹ ಒಂದು ಕಂಪ್ಯೂಟರ್ಗಳು ರಾರಾಜಿಸ್ತಾ ಇದ್ದಾವೆ. ಭಾರತ ದೇಶದಲ್ಲಿರ್ತಕ್ಕಂತ 2 ನೋಟು ಮುದ್ರಣ ಕೇಂದ್ರದಲ್ಲಿ 1 ನೋಟು ಮುದ್ರಣ ಕೇಂದ್ರ ಇರುವಂತದ್ದು ಮೈಸೂರಿನಲ್ಲಿ. ಅಭೂತಪೂರ್ವವಾಗಿ ನೀವು ಮಾಡಿದಂತಹ ಕಾರ್ಯಕ್ರಮಗಳು ಹಾಗೆಯೇ ಮುಂದೆಯೂ ಕೂಡ ಇದೇ ರೀತಿ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುತ್ತಾ ಎಲ್ಲರನ್ನು ಮುಂದಿನ ಯುವ ಪೀಳಿಗೆಗೆ ನಮ್ಮ ಕನ್ನಡ ಮುಖವನ್ನು ಚೆನ್ನಾಗಿ ಅರ್ಥೈಸಿ ಅವರಿಗೂ ಮನದಟ್ಟಾಗಿ ಮಾಡಿಕೊಡುವಂತೆ ಮಾಡುತ್ತಾ ಈ ಒಂದು ಕನ್ನಡ ಮಾತನ್ನು, ಕನ್ನಡ ಭಾಷೆಯನ್ನು ಚೆನ್ನಾಗಿ ಸ್ಥಾಪನ ಮೂಡಿಸಿದಂಥವರು ಶ್ರೀಯುತ ಜಯಕುಮಾರ್ ಸರ್ ಅವರು.